ಕನ್ನಡ ಬಾರ್ಡರ್ ವಿಲೇಜ್ಗಳಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗಳಲ್ಲಿ ಎಂಡೋಸಲ್ಫಾನ್ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಬೇಕು ಅಂತ ಕಳೆದ ಡಿಸೆಂಬರ್ನಲ್ಲಿ ನಾವು ಮಾಡಿದ ಡೆಮಾನ್ಸ್ಟ್ರೇಷನ್ ನ ರಿಸಲ್ಟ್ ಆಗಿ ಅವತ್ತು ಆರ್ ಡಿ ಒ ಬಂದು ಒಂದು ಪೋಸ್ಟಿಂಗ್ ಆಕ್ಷನ್ ತಗೋತೀನಿ ಅಂತ ಮಾತು ಕೊಟ್ಟಿದ್ರು. ಬಟ್ ನಥಿಂಗ್ ಹ್ಯಾಸ್ ಹ್ಯಾಪನ್ ಸೋ ಫಾರ್. ಇವತ್ತಲ್ಲಿರೋ 237 ಕುಟುಂಬಗಳಲ್ಲಿ 117 ಕುಟುಂಬದಲ್ಲಿರೋ ಒಬ್ಬರಿಗೋ ಇಬ್ಬರಿಗೋ ಡಿಸಬಿಲಿಟೀಸ್ ಇದೆ. ಇದರಲ್ಲಿ 70% ಮಕ್ಕಳೇ. ಇನ್ ಟರ್ಮ್ಸ್ ಆಫ್ ಮೆಡಿಕೇಶನ್, ರೆಗ್ಯುಲರ್ ಮೆಡಿಕಲ್ ಚೆಕ್ಅಪ್ಸ್ ಅಂಡ್ ಮಿನಿಮಮ್ ನೀಡ್ಸ್, ಇದಕ್ಕೆಲ್ಲ ಪರಿಹಾರ ಬೇಕು ಅಂತ ಪಂಚಾಯತಿಯವ್ರಿಗೂ ಲೋಕಲ್ ಎಂಎಲ್ಎಗೂ ನಾವು ಕೊಟ್ಟಿದ್ದ ರಿಕ್ವೆಸ್ಟ್ ಇಟ್ ಹ್ಯಾಸ್ ಗಾನ್ ಇನ್ ವೇನ್. ಮುಕುಂದ ಸರ್, ಆ ಹುಡುಗನ ಇಲ್ಲಿಗೆ ಬರಕ್ ಹೇಳು. ಅಲ್ಲ ಸರ್, ಅದು ಇವಾಗ ಯಾವಾಗ ಹೋಗರೆ? ಆದ್ರೆ ಈ ಸಲ ಹಾಗಾಗೋದಿಲ್ಲ. ಸ್ಟ್ರಾಂಗ್ ಪ್ರೂಫ್ ಆಗಿ ನಂಬಿಯಾರ್ ಸರ್ ಸಮ್ಮುಖದಲ್ಲೇ ಇದಕ್ಕೆ ನಾವು ಸೈನ್ ಹಾಕ್ಸ್ಬೇಕು. ಉಳಿದಿದ್ದನ್ನ ಮಾಯಾ ಹೇಳ್ತಾರೆ. ನೀನೇ ಏನಾ ಏ ಜಗನ್ಮೋಹನ್? ಹೌದು, ಏನ್ ವಿಷಯ? ನೀನು ಸ್ಟೇಷನ್ಗೆ ಬರ್ಬೇಕು, ಹೊಸ ಇನ್ಸ್ಪೆಕ್ಟರ್ ನಿನ್ನ ನೋಡ್ಬೇಕಂತೆ ಪ್ರಿನ್ಸಿಪಾಲಿಗೆ ನಾವು ಹೇಳಿದೀವಿ. ಅವತ್ತು ಸ್ಟೇಷನ್ ಹೊರಗಡೆ ದೊಡ್ಡ ಗಲಾಟೆ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಕೇಳೋದಕ್ಕೆ. ವಾರಂಟ್ ಇದೆಯಾ? ವಾರಂಟ್ನೆಲ್ಲ ರೆಡಿ ಮಾಡೋಣ, ಬಾರ ನನ್ ಜೊತೆ. ಹೇ ಮಿಸ್ಟರ್, ಇದು ಕಾಲೇಜ್, ಟೇಕ್ ಯುವರ್ ಹ್ಯಾಂಡ್ಸ್ ಆಫ್ ಹಿಮ್. ಓಹೋಹೋ, ಹಾಗಾದ್ರೆ ನಿನ್ ಮೇಲೆ ಕೈ ಇಡ್ತೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಸಾಕು ನೋಡಿ. ಏನಲ್ಲ, ನೀನ್ ಮಾತ್ರ ದಿವಸ ಆಟ ಆಡ್ತಾ ಇದೆಯಲ್ಲ. ಎಲ್ಲ ಯೂನಿಫಾರ್ಮ್ ಹಾಕಿದ್ದೆ ಅಂತ ಬಾಯಿ ಬಂದಂಗೆ ಮಾತಾಡ್ತೀಯ ನೀನು? ಏನ್ ಅನ್ಕೊಂಡಿದ್ಯಾ? ಬೇಕಾದ್ರೆ ಒಂದ್ ಹೇಳಿ ತೆಗೆದು ಬಿಟ್ಟ ಅಂದ್ರೆ. ಸರ್, ನನ್ನ ಯಾವ ಕಾರಣಕ್ಕೆ ನೀವು ಕಸ್ಟಡಿಗೆ ತಗೊಂಡಿದ್ದೀರಾ? ಅವ ಸ್ಟೇಷನ್ ಹೊರಗಡೆ ನಡೆದಿದ್ದು ಇಟ್ ವಾಸ್ ಜಸ್ಟ್. ನಿನ್ನನ್ನು ಕರ್ಕೊಂಡು ಬಂದಿದ್ದು ಅದಕ್ಕಲ್ಲ, ಮುಖಂದನ್ನು ಹೊಡೆದಿದ್ದಕ್ಕೆ. ಹಾಗಲ್ಲ ಸರ್, ಅವನು ಅವನ ನಕ್ಸಲೈಟ್ಸ್ ಅಂತ ಊರವರೆಲ್ಲ ಹೇಳ್ತಾ ಇದ್ದಾರೆ. ಹೇಳು, ಏನಕ್ಕೆ ಮಾಡಿದ್ರೆ? ರಕ್ತ ಕುದಿತಾ ಇದೆಯಾ? ಹಳೆ ಸೇಡ್ ಏನಾದ್ರೂ ಇದೆಯಾ? ಅಥವಾ ದ್ವೇಷ ಏನಾದ್ರೂ ಇದೆಯಾ? ಸರ್, ಫಸ್ಟ್ ಆಫ್ ಆಲ್ ಬಾಡಿ ತಗೊಂಡು ಹೋಗುವಾಗ ನನ್ನ ಸ್ಪಾಟಲ್ಲಿ ಇರಲಿಲ್ಲ. ಜೇಕಬ್ ಸರ್ ರಿಲೇಟಿವ್ಸ್ ಬಂದಿದ್ರು ಅಂತ ಐ ವಾಸ್ ಅಟ್ ದಿ ಹಾಸ್ಪಿಟಲ್ ವಿತ್ ದೆಮ್. ಸಿ ಎ ರಾಘವನ್ ನನ್ನ ಕೈಗೆ ಏನಾದ್ರೂ ಸಿಕ್ಕಿದ್ದಿದ್ರೆ ಅವನ್ನ ಜೀವಂತವಾಗಿ ಸುಟ್ಟಾಕ್ಬಿಡ್ತಿದ್ದೆ. ಓಹೋ, ಪೊಲೀಸ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ಅವ್ರು ಯಾರನ್ನ ಸಾಯಿಸಿದ್ರು ಕೇಳೋರು ಯಾರು ಸರ್? ನಿಲ್ಸೋ, ಜಾಸ್ತಿ ಆಯ್ತು ನಿಂದು. ನಿಮ್ಮ ದ್ವೇಷಕ್ಕೆ ಆ ವ್ಯಾನ್ನ ಸುಟ್ಟಾಗ ಅದರಲ್ಲಿ ಇದ್ದಿದ್ದು ಬರೀ ಸಿ ಐ ಬಾಡಿ ಮಾತ್ರ ಅಲ್ಲ. ಸರ್, ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಸರ್. ಆಯ್ತು, ಅರ್ಥ ಮಾಡಿಸು, ಅರ್ಥ ಮಾಡಿಸು. ನೀವು ನನ್ನ ಇನ್ನೂ ಪ್ರಶ್ನೆ ಮಾಡಬೇಕು ಅಂದ್ರೆ ನೀವು ವಾರಂಟ್ ಇಶ್ಯೂ ಮಾಡ್ಲೇಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ನನಗೂ ಗೊತ್ತು. ಸುಮ್ನೆ ನನ್ನ ಭಯ ಪಡಿಸ್ಬೇಡಿ ಸರ್. ಭಯ ಪಡಿಸ್ಲ ನಿನ್ನ? ಭಯ ಪಡಿಸ್ಲ ಸರ್. ಏನು ಸರ್, ಹುಡುಗನ್ನ ಬಿಡಿಸೋದಕ್ಕೆ ಒಬ್ರು ಲಾಯರ್ ಬಂದಿದ್ದಾರೆ, ಜೊತೆಗೆ ಹುಡುಗರು ಕೂಡ. ಒಂದು ವಾರಂಟ್ ಕೂಡ ಇಲ್ಲದೆ ನಾವು. ಸರಿ, ಕರ್ಕೊಂಡು ಹೋಗ ಕೇಳು. ಬಾರ, ವಾರಂಟ್ ಜೊತೆನೆ ಬಂದು ನೋಡ್ತೀನಿ ನಾನು ನಿನ್ನನ್ನ. ಆ ವ್ಯಾನ್ ನಲ್ಲಿ 6 ಜನ ಪೊಲೀಸ್ನವರು ಸತ್ತಿದ್ದಾರೆ, ಜೊತೆಗೆ ಇವರು. ಈ ಫೋಟೋದಲ್ಲಿರೋ ಪ್ರಿಯನ್ ಫೋನಿಂದ ಲಾಸ್ಟ್ ಕಾಲ್ ಹೋಗಿರೋದು ನಿನ್ನ ನಂಬರ್ಗೇನೆ. ಏನಾಯ್ತು ಮಣಿ? ನೀನ್ ಬೇಗ ರೆಡಿ ಆಗ್ಬಿಟ್ ಬಾ, ನಂಬಿರ್ ಸರ್ ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ಸರಿ ಬಾ. ನಿಂಗೆ ಫೋನ್ ಮಾಡಿದ್ರು ಸಿಗ್ಲಿಲ್ಲ, ಅದಕ್ಕೆ ನನ್ನ ಕಳಿಸಿರೋದು. ಒಂದ್ಸಾರಿ ಹೋಗಿ ನೋಡೋ, ಕರ್ದಿದಾರಲ್ವಾ? ಜಗನ್, ಹಾ ಕೂತ್ಕೋ. ಮತ್ತೆ ಓದ್ಸೆಮ್ದು ರಿಸಲ್ಟ್ ಬಂದಿಲ್ವಾ? ಪರವಾಗಿಲ್ಲ ಸರ್, 74%.
ಕಾಲೇಜಿಗೆ ಬಂದು ಪೊಲೀಸ್ ಕರ್ಕೊಂಡು ಹೋಗಿದ್ದು ನನಗೆ ಲೇಟ್ ಆಗುತ್ತಾಯ್ತು, ಅದಕ್ಕೆ ಲಾಯರ್ ಬರ ಕೇಳಿತು. ಕೇಸ್ ಏನ್ ಚಾರ್ಜ್ ಮಾಡಿಲ್ಲ, ಅದೇ ಅವತ್ತು ಸ್ಟೇಷನ್ ಹೊರಗಡೆ. ಒಳ್ಳೇದೇ, ಒಂದೊಂದ್ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋವಾಗ ಈ ಕಾಕೆ ಮೇಲಿನ ಭಯ ಹೋಗುತ್ತೆ. ಇಟ್ಸ್ ಎ ಗುಡ್ ಎಕ್ಸ್ಪೋಷನ್ಸ್. ಗೊತ್ತಲ್ವಾ, ಕಾಳಿಪುರದಲ್ಲಿ ಇದು ಮೊದಲನೇ ಸಾರಿ ನಮ್ಮ ಪಾರ್ಟಿಗೊಂದು ಸೀಟ್ ಸಿಕ್ಕಿರೋದು. ನೀನು ನನ್ನ ಜೊತೆಗಿರ್ಬೇಕು. ನೀನು ಅಂದ್ರೆ ನೀನು ಮತ್ತೆ ನಿನ್ನ ಎಲ್ಲ ಫ್ರೆಂಡ್ಸ್. ನಿಮ್ಗೆ ಯಾರಿಗೂ ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಲೋಕಲ್ ಅವ್ರ ಜೊತೆನೋ ಕಾಲೇಜಲ್ಲಿರೋ ಸ್ಟೂಡೆಂಟ್ಸ್ ಜೊತೆನೋ ನಿಮಗಿರೋ ಇನ್ಫ್ಲೂಯೆನ್ಸ್ ನನಗೆ ಉಪಕಾರ ಆಗುತ್ತೆ. ತುಂಬ ಯೋಚನೆ ಮಾಡಿದ್ರೆ ನೋ ಅಂತ ಹೇಳಬೇಕಾಗತ್ತೆ. ಅದು ಬೇಡ. ಏನಾದರೂ ಅವಶ್ಯಕತೆ ಇದ್ರೆ ಇದೋ ಮಣಿ ಹತ್ರ ಹೇಳಿದ್ರೆ ಸಾಕು. ಮಣಿ ಡ್ರಾಪ್ ಮಾಡ್ಬಾ. ಸರಿ ಸರ್. ಅವನ್ ಯಾರು ಅಂತ ಗೊತ್ತಾಯ್ತಲ್ಲ, ನೀವ್ ನನ್ ಕೊಟ್ಟು ಮಾತನಾಡಿಸ್ಕೊಡ್ಬೇಕು. ಆ ಪೊಲೀಸ್ ಅವನ್ನ ಹೇಳಿದ್ನಲ್ಲ ನಿನ್ನ ಹತ್ರ, ಮುಕುಂದನ್ ಹೇಳೋ ಪ್ರಕಾರ ಸುಮ್ನೆ ಒಂದು ಟ್ರಾನ್ಸ್ಫರ್ ಪನಿಷ್ಮೆಂಟ್ ಮೇಲೆ ಕಾಳಿಪುರಕ್ ಬಂದವನಲ್ಲ ಅವನು. ಇವತ್ತು ಆ ಜಗನ್ನ ಸ್ಟೇಷನ್ ಕರ್ಕೊಂಡು ಹೋಗಿದ್ದು ಅದೇ ವಿಷಯಕ್ಕೋಸ್ಕರ. ಅವನ ಉದ್ದೇಶ ಏನು ಅಂತ ಕರೆಕ್ಟ್ ಆಗಿ ಗೊತ್ತಾಗದೆ ಏನೋ ಮಾಡೋಕೋದ್ರೆ ತೊಂದರೆ ಆಗತ್ತೆ. ಎಲೆಕ್ಷನ್ ಹತ್ರ ಬರುವಾಗ ಸುಮ್ನೆ ಕೋಪ ಮಾಡ್ಕೋಬೇಡ, ಎಲ್ಲ ಮಾಡಿದ ನೀನೆ. ಕಮಲಾ, ಏನೋ ಸರ್, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನಾನೇನ್ ತಾಜ್ ಮಹಲ್ ನೋಡೋದಕ್ಕೆ ಸರ್? ಅದು ಅರ್ಜುನ್ ಪ್ರಿಯ ನನಗೆ ಗೊತ್ತು. ಅದಕ್ಕೆ ನನ್ನ ನೋಡೋಕೆ ಅಂತಾನೆ ಅವ್ರು ಕಾಳಿಪುರಕ್ಕೆ ಬಂದಿದ್ದು. ಅವತ್ತು ಕೇಳಿದಾಗಲೇ ಹೇಳ್ಬೋದಿತ್ತಲ್ಲ ನೀನು. ಹೇ ನೀನೆ ನಿಲ್ಲಿ. ಏನೋ ಹಿಂಗಾಗ್ಬಿಟ್ಟಿದ್ಯಾ? ಯು ಲುಕ್ ಲೈಕ್ ಅ ಜೋಕ್ ಅಂಡ್ ಯು ಸ್ಟಿಂಕ್ ಪಾಟ್. ಹೌದೇ, ಇವನು ಅರ್ಜುನ್, ನನ್ನ ಫಿಯಾನ್ಸಿ. ಓ ಹಾಯ್. ಹಾಯ್. ದಟ್ಸ್ ಬೀನ್ ಆಲ್ಮೋಸ್ಟ್ 6 ಇಯರ್ಸ್ ನಾವು ಮೀಟ್ ಆಗಿ. ಯಾ, ಐ ನೋ. ನೀನ್ ಬಾ, ಮೊದಲು ನಮಗೆ ಕಾಫಿ ಕೊಡ್ಸು. ಓ ಬನ್ನಿ. ವಾಟ್ ಹ್ಯಾಪೆಂಡ್? ಯಾರ ಜೊತೆಲೂ ಟಚ್ ಅಲ್ಲಿಲ್ಲ, ನಾನ್ ಕೂಡ ಮರ್ತ್ಬಿಟ್ಟೆ ನಿನ್ನ. ಅಪ್ಪ ಅಮ್ಮನ ಡೈವರ್ಸ್, ಅದರ ಲೀಗಲ್ ತಲೆನೋವುಗಳು, ಇಮೋಷನಲ್ ಬ್ಯಾಗೇಜಸ್, ಇದರದೇ ಟೆನ್ಷನ್. ಐ ವಾಂಟೆಡ್ ಟು ಎಸ್ಕೇಪ್ ಟು ಡೆಲ್ಲಿ, ಆಮೇಲೆ ಇಲ್ಲಿಗೆ ಬಂದು ತಲುಪ್ತೆ. ಅಂಡ್ ಇದೇ ನನಗೆ ಇಷ್ಟ ಆಗೋಯ್ತು. ಜಗನ್, ಒಂದ್ ನಿಮಿಷ ಬಂದೆ. ಅದು ಜೇಕಬ್ ಸರ್ ಇರಲ್ವಂತೆ, ಅವ್ರಿಗೆ ಬೇರೆ ಕೆಲಸ ಇದೆ ಅಂತ. ಸರ್, ನೀವು ಹೀಗೆ ಮಾಡಿದ್ರೆ ಹೇಗೆ ಸರ್? ನೀವಿದ್ರೆ ತಾನೇ ಸರ್ ಹುಡುಗರು ಬರೋದು? ಅದು ಹಾಗಲ್ಲ ಕಣೋ, ನನ್ನ ಕೆಲಸ ಇದೆ, ಒಂದು ವಾರ ರಜಾ ತಗೊಂಡಿದ್ದೀನಿ. ಬಂದೆಲ್ಲ ಹೇಳ್ತೀನಿ. ಸರಿ ಸರ್. ಬೆಳಗ್ಗೆ ಬೆಂಗಳೂರು ತಲುಪಿದ್ಮೇಲೆ ಎಲ್ಲ ನೋಡೋಣ. ಇಲ್ಲಿ ನಮ್ದೊಂದು ಸ್ಟೂಡೆಂಟ್ಸ್ ಗ್ರೂಪ್ ಇದೆ, ಒಂಥರ ರೆವಲ್ಯೂಷನ್ ಗ್ರೂಪ್. ನೀನ್ ಬದಲಾಗಲ್ಲ ಕಣೋ, ಸತ್ಯವಾಗ್ಲು. ಸುಮ್ಮನೆ ರೇ. ಸ್ಟ್ರೈಟ್ ಬೆಂಗಳೂರಿಗೆನಾ? ಇಲ್ಲಪ್ಪ, ಫ್ರೆಶ್ ಅಪ್ ಆಗಿ ಸಾಯಂಕಾಲ ಹೋಗ್ತೀವಿ. ಮತ್ತೆ ರೆಸ್ಟ್ ಮಾಡಿನೇ ಹೋಗೋದು, ಸೊಂಟ ನೋವು ಬಂದಿದೆ, ಇದ್ರಲ್ಲಿ ಕೂತು. ಹೇ, ಯು ಮಸ್ಟ್ ಕನ್ಫರ್ಮ್ ಮೈ ಬಿಗ್ ಡೇ. ಐ ವಿಲ್. ಮದ್ವೆಗೆ ಬರ್ತೀರಾ ತಾನೆ? ಶೋ, ಸಿ ಯು ದೇ. ಓಕೆ, ಬಾಯ್. ಬಾಯ್ ಬಾಯ್. ಹೋಗೋಣ. ಅವಳೇನು ಕಾಲ್ ಮಾಡಿದ್ಲು ನಿನಗೆ ಅವತ್ತು ರಾತ್ರಿ? ಗೊತ್ತಿಲ್ಲ ಸರ್, ಅವತ್ತು ಒಂದು ಮುಖ್ಯವಾದ ಕ್ಯಾಂಪೇನ್ ಇತ್ತು, ಅವಳ ಫೋನ್ ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ. ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದವರು ವ್ಯಾನಲ್ಲಿ ಹ್ಯಾಕ್ ಸಿಕ್ಕಾಕೊಂಡ್ರು. ಆ ವ್ಯಾನಲ್ಲಿ ಅವರು ಇದ್ರು ಅಂತ ಗೊತ್ತಾಗ್ಲಿಲ್ವಾ ನಿನಗೆ? ಪೊಲೀಸ್ ಸ್ಟೇಷನ್ ಹೊರಗಡೆ ನಡೆದಿದ್ದ ಪ್ರೊಟೆಸ್ಟ್ ಫೇಲ್ಯೂರ್ ಆದಾಗ ಎಲ್ಲಾದರೂ ತಪ್ಪಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಒಂದು ವಾರದ ಮಟ್ಟಿಗೆ ಅಲ್ಲಿ ಯಾರೂ ಮೊಬೈಲ್ ಫೋನ್ನ ಯೂಸ್ ಮಾಡಲಿಲ್ಲ. ಅಲ್ಲಿಂದ ವಾಪಸ್ ಬಂದಾಗ ಅರ್ಜುನ್ ಪ್ರಿಯ ವಿಷಯ ಗೊತ್ತಾದ್ಮೇಲೆ ನಾನು ಪ್ರಿಯಾ ಮನೆಗೆ ಹೋಗಿದ್ದೆ. ಆದರೆ ಇಲ್ಲಿ ನಡೆದಿದ್ದನ್ನು ಹೇಳೋದಕ್ಕೆ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಐ ಡಿಂಟ್ ನೋ ವಾಟ್ ಟು ಡೂ. ಅವಾಗ ಸರ್
ಹ್ಮ್.